ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಗೆ ರೆಕ್ಕೆಗಳು ಬಂದುದು ಅವನು ವಾನರರಿಗೆ ಮುಂದಿನ ಕರ್ತವ್ಯವನ್ನು ಹೇಳಿ ಅವರ ಅನುಮತಿಯನ್ನು ಪಡೆದು ಹೊರಟು ಹೋದುದು ಎಂಬ ಅರವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಈಗಾಗಲೇ ವೃದ್ಧನಾಗಿರುವ ಬೆಂದು ಹೋದ ರೆಕ್ಕೆಗಳನ್ನು ಕಳೆದುಕೊಂಡು ಮುಂದು ಚಲಿಸಲು ಅಸಮರ್ಥನಾಗಿರುವ ಸಂಪಾದಿಗೆ ಈ ವಯಸ್ಸಿನಲ್ಲಿ ರೆಕ್ಕೆಗಳು ಪುನಃ ಹುಟ್ಟುವುದು ಸಾಧ್ಯವೇ ಅಂತಹ ಅಸಂಭವನೀಯ ಕಾರ್ಯವೇನಾದರೂ ವಾನರರ ಕಣ್ಣ ಮುಂದೆಗೆ ಸಂಭವಿಸಿದರೆ ಆಗ ಇದುವರೆಗೂ ಸಂಪಾತಿಯು ಹೇಳಿದ ಮಾತುಗಳಿಗೆ ಪುಷ್ಟಿ ದೊರೆತು ವಾನರರಿಗೂ ಕೂಡ ಸೀತೆಯು ಆ ಲಂಕೆಯ ರಾವಣನ ಸೆರೆಯಲ್ಲಿಯೇ ಇರುವಳೆಂಬ ವಿಷಯವಾಗಿ ಸ್ಪಷ್ಟವಾದಂತಹ ನಿರ್ಧಾರವು ಸ್ಪಷ್ಟವಾದಂತಹ ರುಜುವಾತುಗಳು ದೊರೆತಂತಾಗಿ ಅವರಿಗೆ ಸೀತೆಯನ್ನು ಹುಡುಕಬೇಕು ಆ ಮೂಲಕ ರಾಮನಿಂದ ರಾವಣನನ್ನು ಕೊಲ್ಲಿಸಬೇಕೆಂಬ ಆಶಯವು ಹೆಚ್ಚಿದಂತಾಗುವುದಿಲ್ಲವೇ ಎಲೆ ವಾನರರೇ ಆ ನಿಶಾಖರ ಮುನಿಯು ಸಂಪಾತಿಯು ಹೇಳುತ್ತಿರುವುದು ನಿಶಾಖರ ಮುನಿಯು ಇವೇ ಮೊದಲಾದ ಇನ್ನೂ ಬೇರೆ ಬೇರೆ ಮಾತುಗಳಿಂದ ನನ್ನನ್ನು ಪ್ರೋತ್ಸಾಹಿಸಿ ಸಮಾಧಾನವನ್ನು ಮಾಡಿ ಅನುಜ್ಞೆಯನ್ನು ಕೊಟ್ಟು ತಾನು ತನ್ನ ಆಶ್ರಮಕ್ಕೆ ಪ್ರವೇಶಿಸಿದನು ಆಮೇಲೆ ನಾನು ಮೆಲ್ಲ ಮೆಲ್ಲಗೆ ಪರ್ವತ ಗುಹೆಯಿಂದ ಸರಿದು ಸರಿದು ಬಂದು ವಿಧ್ಯ ಪರ್ವತದ ಒಂದು ಶಿಖರವನ್ನೇರಿ ನಿಮ್ಮ ಆಗಮನವನ್ನೇ ಎದುರು ನೋಡುತ್ತಿದ್ದೆನು ಆ ಮಹರ್ಷಿಯು ಹೇಳಿದ ಮಾತುಗಳನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ದೇಶ ಕಾಲಗಳನ್ನು ನಿರೀಕ್ಷಿಸುತ್ತಾ ಇದುವರೆಗೆ ನೂರಾರು ಸಂವತ್ಸರಗಳನ್ನು ಕಳೆದನು ಆ ಮಹರ್ಷಿಯು ಮಹಾಪ್ರಸ್ಥಾನಕ್ಕೆ ಹೋಗಿ ಸ್ವರ್ಗವನ್ನು ಸೇರಿದಂದಿನಿಂದ ಇಲ್ಲಿ ನಾನು ಸಂಕಟದಿಂದ ಬೇಯುತ್ತ ಮನಸ್ಸಿನಲ್ಲಿ ನಾನಾ ವಿಧದಿಂದ ಚಿಂತಿಸಿ ಕೊರಗುತ್ತಿರುವೆನು ನನಗೆ ಸಾಯಬೇಕೆಂಬ ಬುದ್ಧಿಯು ಹುಟ್ಟಿದಾಗಲೆಲ್ಲ ಆ ನಿಶಾಕರ ಮಹರ್ಷಿಯ ಮನಸ್ಸನ್ನು ಮಾತ ನಿಶಾಕರ ಮಹರ್ಷಿಯ ಮಾತನ್ನು ಮನಸ್ಸಿಗೆ ತಂದುಕೊಂಡು ಆ ಪ್ರಯತ್ನವನ್ನು ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿರುವೆನು ಆ ಋಷಿಯು ನನಗೆ ತಿರುಗಿ ರೆಕ್ಕೆಗಳು ಬಲವು ಬರುವುದಾಗಿ ಹೇಳಿರುವ ಮಾತುಗಳೇ ಈಗ ನನ್ನ ಪ್ರಾಣಗಳನ್ನು ರಕ್ಷಿಸುತ್ತಿರುವವೇ ಹೊರತು ಬೇರೆಯಲ್ಲ ಅವನು ನನಗೆ ಆಗ ತೋರಿಸಿರುವ ಆಶೋತ್ತರವೇ ಅಗ್ನಿ ಜ್ವಾಲೆಯು ಅಂಧಕಾರವನ್ನು ನೀಗಿಸುವಂತೆ ನನ್ನ ಮನೋದುಖವನ್ನು ನೀಗಿಸುತ್ತಿರುವವು ಎಲೈವಾನರರರೆ ಆ ದುರಾತ್ಮನಾದ ರಾವಣನ ಪರಾಕ್ರಮವನ್ನು ಬಲ್ಲವನಾಗಿದ್ದ ನಾನು ನನ್ನ ಮಗನನ್ನು ನೋಡಿ ಆಗಲೇ ನೀನು ರಾವಣನನ್ನು ಕೊಂದು ಸೀತೆಯನ್ನು ರಕ್ಷಿಸದೆ ಬರಬಹುದೇ ಎಂದು ಕೋಪದಿಂದ ಹೆದರಿಸಿದನು ಏನಾದರೇನು ಆ ಸೀತೆಯ ವಿಲಾಪವನ್ನು ಕೇಳಿಯು ರಾಮಲಕ್ಷ್ಮಣರಿಬ್ಬರು ಸೀತಾವಿರಹಿತರಾಗಿರುವರೆಂಬುದನ್ನು ತಿಳಿದು ನನ್ನ ಮಗನು ದಶರಥನಲ್ಲಿರುವ ಸ್ನೇಹಕ್ಕೆ ತಕ್ಕಂತೆ ಸೀತೆಯನ್ನು ಬಿಡಿಸಿ ನನಗೆ ಪ್ರಿಯವನ್ನು ಉಂಟು ಮಾಡದೆ ಹೋದನು ಎಂದನು ಹೀಗೆ ಸಂಪಾತಿಯು ವಾನರರೊಡನೆ ಹೇಳುತ್ತಿರುವಾಗ ಆ ಸಮಸ್ತ ವಾನರರ ಸಮಕ್ಷಮದಲ್ಲಿಯೇ ಸಂಪಾತಿಗೆ ರೆಕ್ಕೆಗಳು ಹುಟ್ಟಿದವು ಆಗ ಸಂಪಾತಿಯು ತನ್ನ ಶರೀರದಲ್ಲಿ ಕೆಂಪು ಕೂದಲುಗಳೊಡನೆ ಗರಿಗಳು ಬೆಳೆಯುತ್ತಿರುವುದನ್ನು ನೋಡಿ ಏನೆಯಿಲ್ಲದ ಸಂತೋಷವನ್ನು ಹೊಂದಿ ಅಲ್ಲಿದ್ದ ವಾನರರನ್ನು ಕುರಿತು ಎಲೈ ವಾನರರೇ ಎಣೆಯಿಲ್ಲದ ಮಹಾಮಹಿಮೆಯುಳ್ಳ ಆ ನಿಶಾಕರ ಮುನಿಯ ಪ್ರಭಾವದಿಂದಲೇ ಸೂರ್ಯ ಕಿರಣದಿಂದ ಬೆಂದು ಹೋದ ನನ್ನ ರೆಕ್ಕೆಗಳು ಈಗ ಪುನಃ ಹುಟ್ಟಿದವು ನಾನು ಯೌವನದಲ್ಲಿದ್ದಾಗ ಯಾವ ದೇಹ ಬಲವನ್ನು ಹೊಂದಿದ್ದೆನೋ ಅದೇ ಬಲ ಪರಾಕ್ರಮಗಳು ಈಗಲೂ ನನಗೆ ಬಂದಿರುವವು ಎಲೈ ವೀರರೇ ನೀವು ಸರ್ವ ವಿಧದಿಂದಲೂ ಮುಂದಿನ ಕಾರ್ಯಕ್ಕೆ ಪ್ರಯತ್ನವನ್ನು ಮಾಡಿರಿ ನೀವು ತಪ್ಪದೆ ಸೀತೆಯನ್ನು ಪಡೆಯುವಿರಿ ಇದು ನನಗೆ ರೆಕ್ಕೆಗಳು ಬೆಳೆದಿರುವುದನ್ನು ನೋಡಿರಿ ಇದೇ ನಿಮಗೆ ಕಾರ್ಯಸಿದ್ಧಿಯಾಗುವುದೆಂಬ ನಂಬಿಕೆಯನ್ನು ಹುಟ್ಟಿಸುವುದು ಎಂದನು ಸಂಪಾದಿಯು ಹೀಗೆಂದು ವಾನರರಿಗೆ ಹೇಳಿ ಆಕಾಶದಲ್ಲಿ ಸಂಚರಿಸುವ ವಿಷಯದಲ್ಲಿ ತನ್ನ ಹೊಸ ರೆಕ್ಕೆಗಳಿಗೆ ಉಂಟಾಗಿರುವ ಬಲವೆಷ್ಟೆಂಬುದನ್ನು ತಿಳಿಯಬೇಕೆಂದು ಆಗಲೇ ಅಂತರಿಕ್ಷಕ್ಕೆ ಹಾರಿದನು ಹಾಗೆ ಹಾರಿ ಹೋಗುವಾಗ ಪುನಃ ಸಂಪಾತಿಯು ಕೆಳಗಿದ್ದ ವಾನರರನ್ನು ನೋಡಿ ನೀವು ತಪ್ಪದೆ ನಿಮ್ಮ ಕೆಲಸಕ್ಕೆ ಪ್ರಯತ್ನಿಸಿರಿ ನಿಸ್ಸಂದೇಹವಾಗಿ ನಿಮ್ಮ ಕಾರ್ಯವು ಸಿದ್ಧಿಸುವುದು ಎಂದು ಹೇಳಿ ಹೋದನು ಅಲ್ಲಿದ್ದ ವಾನರರೆಲ್ಲರೂ ಸಂತೋಷದಿಂದ ಆ ಮಾತನ್ನು ಕೇಳುತ್ತಾ ಅವನ್ ಸಂಪಾತಿಗೆ ಪುನಃ ರೆಕ್ಕೆಗಳು ಹುಟ್ಟಿದುದನ್ನು ಅವನು ಅತಿ ವೇಗವಾಗಿ ಹಾರಿಹೋದುದನ್ನು ನೋಡಿ ಆಶ್ಚರ್ಯ ಪಡುತ್ತಾ ತಮ್ಮ ಕಾರ್ಯ ಸಂದೇಹವಿಲ್ಲವೆಂಬ ನಂಬಿಕೆಯಿಂದ ಮುಂದೆ ತಮಗೆ ಬರಬೇಕಾದ ಸೀತಾನ್ವೇಷಣವೆಂಬ ಅಭ್ಯುದಯಕ್ಕಾಗಿ ತಮ್ಮ ಪರಾಕ್ರಮವನ್ನು ತೋರಿಸಬೇಕೆಂದು ಯತ್ನಿಸುತ್ತಿದ್ದರು ವಾಯುವೇಗವುಳ್ಳ ಆ ವಾನರರೆಲ್ಲರೂ ತಮ್ಮ ಪೌರುಷದಿಂದಲೇ ಸೀತೆಯನ್ನು ಕಂಡುಹಿಡಿಯಬೇಕೆಂದು ನಿಶ್ಚಯಿಸಿ ಮುಂದಿನ ಅಭಿಜಿನ್ ಮುಹೂರ್ತವನ್ನು ನಿರೀಕ್ಷಿಸುತ್ತಿದ್ದು ಆ ಮುಹೂರ್ತವು ಪ್ರಾಪ್ತವಾದೊಡನೆ ದಕ್ಷಿಣಾಭಿಮುಖವಾಗಿ ಹೊರಟರು ಇಲ್ಲಿಗೆ ಅರವತ್ತ ಮೂರನೆಯ ಸ್ವರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ